ಮೀಸಲಾತಿಯನ್ನ ಈಗ ಚುನಾವಣೆಯ ಅಸ್ತ್ರವನ್ನಾಗಿ ಮಾಡಿಕೊಂಡಿರುವಂತಹ ಮೋದಿಯವರ ವಿಚಾರದಲ್ಲಿ ಪ್ರಧಾನಿಗೆ ಟಕ್ಕರ್ ಅನ್ನ ಸಿಎಂ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಮುಸ್ಲಿಂ ಮೀಸಲಾತಿ ವಿಚಾರದಲ್ಲಿ ಮೋದಿ ಸುಳ್ಳು ಹೇಳ್ತಾ ಇದ್ದಾರೆ. ಮುಸ್ಲಿಮರಿಗೆ 28 ವರ್ಷಗಳಿಂದ ಶೇಕಡಾ 4% ಮೀಸಲಾತಿ ಇದೆ. 1994 ಚಿನ್ನಪ್ಪ ಆಯೋಗ ಮುಸ್ಲಿಮರಿಗೆ ಮೀಸಲಾತಿಗೆ ಶಿಫಾರಸು ಮಾಡಿತ್ತು. ಬೊಮ್ಮಾಯಿ ಸರ್ಕಾರ ಈ ಮೀಸಲಾತಿಯನ್ನು ತೆಗೆದುಹಾಕಿದ್ರು. ಆದರೆ ಸುಪ್ರೀಂ ಕೋರ್ಟ್ ಮೀಸಲಾತಿಯನ್ನು ಮುಂದುವರಿಸೋಕ್ಕೆ ಸೂಚಿಸಿದೆ. ಪ್ರಧಾನಿಗಳು ಬಹಳ ಹತಾಶೆಯಿಂದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಆಂಧ್ರ ತೆಲಂಗಾಣದಲ್ಲಿ ಅಂತಹ ಸಹಕಾರ ಅವರಿಗೆ ಇಲ್ಲ. ಸೊ ಸಹಕಾರ ಸಿಗದಿದ್ದಕ್ಕೆ ಮೋದಿ ಕಾಂಗ್ರೆಸ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಟೀಕೆಯನ್ನು ಮಾಡಿದ್ದಾರೆ. ಮೋದಿ ಅವರು ಹೇಳಿರೋದನ್ನೆಲ್ಲ ಜಾರಿ ಮಾಡಿದಾರ? ಮೋದಿಯವರು 15 ಲಕ್ಷ ಕೊಡ್ತೀವಿ ಅಂದ್ರೆ ಮಾಡುತ್ತಾ? ಎಲ್ಲರ ಅಕೌಂಟ್ಗೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತಂದ್ರು ಮಾಡಿದ್ರ? ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತಂದ್ರು ಮಾಡಿದ್ರ? ರೂಪಾಯಿ ಮೌಲ್ಯ ಕಡಿಮೆ ಅದನ್ನ ಜಾಸ್ತಿ ಮಾಡ್ತೀವಿ ಅಂತಂದ್ರು ಮಾಡಿದ್ರ? ಡಾಲರ್ಸ್ ಬೆಲೆ ಕಡಿಮೆ ಮಾಡ್ತೀವಿ ಅಂತಂದ್ರು ಮಾಡಿದ್ರ? ಅಗತ್ಯ ವಸ್ತುಗಳ ಬೆಲೆಗಳನ್ನೆಲ್ಲ ಇಳಿಸ್ತೀವಿ ಅಂತಂದ್ರು ಮಾಡಿದ್ರ? ಪ್ರಧಾನ ಮಂತ್ರಿಗಳು ಬಹಳ ಹತಾಶ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ತಮಿಳುನಾಡಲ್ಲಿ, ಕೇರಳ, ತೆಲಂಗಾಣ ಮತ್ತು ಆಂಧ್ರ ಇವೆಲ್ಲ ಕಡೆ ಅವ್ರ ಪಕ್ಷದ ಬೇಸ್ ಇಲ್ಲ. ಕರ್ನಾಟಕದಲ್ಲಿ ಮಾತ್ರ ಅವ್ರ ಸರ್ಕಾರ ಇತ್ತು, ಆ ಸರ್ಕಾರ ಹೋಗಿದೆ. ವಾಪಸ್ ಏನಾದ್ರು ಇಲ್ಲಿ ತೆಗೆದುಕೊಳ್ಬೇಕು ಅಂತೇಳಿ ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ, ಇಲ್ಲೂ ವಿಫಲ. ಸೊ ಮೋದಿ ಅವರು ಮಾಡ್ತಾ ಇರುವಂತಹ 4 ದಿನಗಳಿಂದ ಕಾಂಗ್ರೆಸ್ ಮೇಲಿರುವ ಟೀಕೆಗೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ತಿರುಗಿ ಬಿದ್ದಿದ್ದಾರೆ. ಎಸ್ಪೆಷಲಿ ಮೀಸಲಾತಿ ವಿಚಾರದಲ್ಲಿ ಕರ್ನಾಟಕದ ಬಗ್ಗೆ ಮಾತನಾಡಿದಾಗ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಮುಗಿಬಿದ್ದಿದ್ದಾರೆ.